ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮೇ ತನ್ನೋ ಲಕ್ಷ್ಮಿ ಪ್ರಚೋದಯ ಆತೋ. ಅಮೋಘ ಟಿವಿಯ ವೀಕ್ಷಕರೇ, ಎಲ್ಲರಿಗೂ ವಂದನೆಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸುವುದು, ಮನೆಯಲ್ಲಿ ಹೇಗೆ ಕಲಶವನ್ನು ಕೂರಿಸಿ ಆಚರಿಸುವುದು ಎಂದು ನಿಮಗೆಲ್ಲ ನಾನು ತಿಳಿಸಿಕೊಡುತ್ತೇನೆ. ಮೊದಲು ಅಕ್ಕಿಯನ್ನು ಇಟ್ಟುಕೊಳ್ಬೇಕು, ಆಮೇಲೆ ಕಲಶವನ್ನು ಹೂಡಬೇಕು. ಕಲಶಕ್ಕೆ ನೀರು ಹಾಕಿ ಅರಿಶಿನ, ಕುಂಕುಮ ಹಾಗೆ ಕಾಣಿಕೆಯನ್ನು ಹಾಕಬೇಕು. ಏನೋ 1 ರೂಪಾಯಿ ಕಾಣಿಕೆ, 2 ರೂಪಾಯೋ 5 ರೂಪಾಯೋ ಎಷ್ಟೊಂತ ಹಾಕಬೇಕು. ಆಮೇಲೆ ಮತ್ತೊಂದು ಕಲಶವನ್ನು ಇಲ್ಲಿಡಬೇಕು. ಇದರಲ್ಲೂ ಹಾಗೆ ಅರಿಶಿನ, ಕುಂಕುಮ, ನೀರು ಎಲ್ಲ ಹಾಕಿಬಿಟ್ಟು ಅದಕ್ಕೂ ಕಾಯಿನ್ ಹಾಕಬೇಕು. ಹಾಗೆ ಇಟ್ಕೊಳ್ಬೇಕು. ಮೇಲೆ ವೀಳ್ದೆಲೆ ಇಟ್ಕೊಳ್ಬೇಕು. 5 ವೀಳ್ದೆಲೆ ಇಟ್ಟುಕೊಂಡ್ರೆ ಭಾರಿ ಒಳ್ಳೆಯದು, ಅಥವಾ 7 ಇಡಬಹುದು. ನಾನು ನಿಮಗೆ ಇಲ್ಲಿ 5 ಇಡ್ತಾ ಇದ್ದೇನೆ. ಐದು ವೀಳ್ದೆಲೆ ಇಟ್ಕೊಂಡಿದ್ದೇನೆ. ಆಮೇಲೆ ತೆಂಗಿನಕಾಯಿನ ಇಟ್ಟಿದ್ದೇನೆ. ಇವಾಗ ಸೀರೆ ಉಡಿಸ್ಬೋದು ಮೇಡಮ್. ಹೀಗೆ ಇಟ್ಕೊಳ್ಳಿ. ಮೊದಲು ಸೀರೆಯನ್ನು ನೆರಿಗೆ ಮಾಡ್ಕೊಳ್ಬೇಕು. ಮೇಡಮ್ ಇದು ಉದ್ದಕ್ಕೆ ಕಡೆ ಅಕ್ಕಡೆ ತಗೊಳ್ಳಿ, ಈಗ ತಗೊತಾ ಹೋಗಿ. ಓಕೆ 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 ಓಕೆ. ಈಗ ಪೋಡ್ ಮಾಡ್ತಾ ಇರಬೇಕು. ಇಷ್ಟು ಪೌಡ್ ಮಾಡ್ಕೊಳ್ಬೇಕು, ಇಷ್ಟನ್ನು ಸೆರಗಿಗೆ ಬಿಟ್ಕೊಳ್ಬೇಕು. ಇಟ್ಕೊಳ್ಳಿ ಮೇಡಮ್ ಆ ಕಡೆ. ದಾರ ಆಯ್ತು ಕೊಡಿ ನೋಡಿ, ದೊಡ್ಡ ದಾರ, ದೊಡ್ಡ ದಾರ ಆಯ್ತು. ಕತ್ತರಿ ಇದೆ ನೋಡಿ ಅಲ್ಲಿ. ಇಟ್ಕೊಳ್ಳಿ ಹೇಗೆ. ಅದಾಗಲ್ಲ, ಅದ ಕತ್ತರಿ ಅಲ್ಲೇ ಇತ್ತಲ್ಲ.
ಇಟ್ಕೊಳ್ಳಿ ಮೇಡಮ್. ಮೇಡಮ್ ಹಾಗಿರಲಿ, ಆ ಕಡೆ ಮಾಡ್ಕೊಳ್ಳಿ. ಹೀಗೆ ಈ ದಾರವನ್ನು ಈ ಕಲಸಿಂದ ಹಿಂದ್ಗಡೆ ಕಟ್ಕೊಳ್ಬೇಕು. ಇಲ್ಲಿ ಇಲ್ಲಿ ಇಲ್ಲೇ ಕಟ್ತೀನಿ, ಇಲ್ಲೇ ಕಟ್ಕೊಂಡ್ಬಿಡ್ತೀನಿ. ಇಷ್ಟು ಕಟ್ಟರೆ ಹೆಚ್ಚಿಗೆ ಆಗುತ್ತೆ. ಪಿನ್ನೆ ಕೊಡಿ ಕೊಡಿ, ಐದೇ ಕೊಟ್ಬಿಡು, ಐದನ್ನೇ ಕೊಡಿ. ಹಾಂ ಮಾಡ್ತೀನಿ ಮಾಡಿ. ಇದಕ್ಕೆ ಹಿಂದೆ ಇಲ್ಲಿ ಪಿನ್ ಹಾಕ್ಕೊಳ್ಬೇಕು. ಇಲ್ಲಿ ಇಲ್ಲಿ ಪಿನ್ ಹಾಕ್ಕೊಳ್ಬೇಕು ಹಿಂದ್ಗಡೆ. ಆಮೇಲೆ ಇದು ಶರ್ಗನ್ನು ಹೀಗೆ ತಗೊಳ್ಬೇಕು ಈ ಕಡೆಯಿಂದ. ಕತ್ತಿನ ತಗೊಳ್ಳಿ, ಈ ಕಡೆ ತಗೊಳ್ಳಿ ಮೇಡಮ್. ಈ ಕಡೆ ನೆರಿಗೆ ಮಾಡ್ಕೊಳ್ಬೇಕು. ಹಂಗೆ ಮಾಡ್ಕೊಳ್ಳಿ. ಮತ್ತೊಂದು ಒಂದು ಸುತ್ತಿ ತಗೊಂಡು ಇದು ಮೇಲಿಂದ ಬರಬೇಕು. ಇದ್ರ ಮೇಲಿಂದ ಬರಬೇಕು. ಹಂಗೆ ಬರಲಿ ಒಂದು ವಿಷಯ. ಹಾಗೆ ಬಂದುಬಿಟ್ಟು ಇದು ಪೋರ್ಡ್ ಮಾಡ್ಕೊಳ್ಬೇಕು. ಇದು ಪೋರ್ಡ್ ಮಾಡಿಬಿಟ್ಟು ಶರ್ಗ ಹಾಕಬೇಕು. ಹೇಳ್ಕೊಳ್ಳಿ ಹಿಂದಿಗಡೆ ಇರಲಿದೆ ಅಂತಂದರೆ ಅದನ್ನು ಪಿನ್ ಹಾಕೊಂಬಿಡಿ. ನಿಮಿಷ
ಪಿನ್ ಹಾಕಿ. ಕಡೆ ಸರಿ ಮೇಡಮ್, ಇಲ್ಲಿ ಪಿನ್ ಹಾಕೊಳ್ಬೇಕು. ಪಿನ್ ಹಾಕ್ಬಿಡಿ, ಹಾಕಿ ಪಿನ್. ನೆರಿಗೆ ಎಲ್ಲ ಹೀಗೆ ಮಾಡ್ತಾ ಇರಬೇಕು. ಹೀಗೆ ಮಾಡಿ ದೇ ಸಮನೆ ಬರಬೇಕದು. ಹಿಂದ್ಗಡೆ ಇರಲಿ ಅಂತಂದರೆ ಅವರು ಅಲ್ಲಿ ಇಲ್ಲಿ ಇದು ಆಭರಣ ಬರುತ್ತಲ್ವಾ, ಕರೆಕ್ಟ್ ಆಗುತ್ತೆ. ಇವಾಗ ಮುಖವಾಡ ಅಲ್ಲಿ ಅದರೊಳಗಿದ್ದಾರೆ, ಅಲ್ಲಿ ಮೇಡಮ್ ಅದರೊಳಗೆ ಅಲ್ಲಿ ಇದು ಮುಖವಾಡಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಇದು ಕಲಸಿದ ಮೇಲೆ ಹೀಗಿಡಬೇಕು. ಏನು ಬಿಡಿ, ಅದು ಮುಗಿಂದು ಹುಬ್ಬು ಯಾವ ಕಡೆ ಎಲ್ಲ ಪಿನ್ ಹಾಕ್ಬಿಡಕ್ಕೆ. ಮುಖವಾಡ ಆದ ನಂತರ ಜಡೆಯನ್ನು ಹೀಗಿಡ್ಕೊಳ್ಳಿ ಮೇಡಮ್. ಇದು ಇದಕ್ಕೆ ಕಟ್ಬಿಡ್ತೀನಿ ಇಲ್ಲಿ. ಎಲ್ಲ ಕೂರ್ತಿಯಾದ ಮೇಲೆ ಸರಿ ಮಾಡೋದು. ಇಲ್ಲಿ ಹಿಡ್ಕೊಳ್ಳಿ ಅಂತೇಳಿದ್ರು ಇಲ್ಲಿ ಆಯ್ತು. ಬಿಡಿ ಹೆಣ್ಣು, ಬಿಡಿ ಬಿಡಿ ಬಿಡಿ. ಹ್ಞೂ, ಯಾವುದು ಬೇಡ, ಏನು ತೊಂದರೆ ಹಾಗೆ. ಈಗ ಕಿರೀಟವನ್ನು ಹಾಕ್ತಾ ಇದ್ದೀನಿ.
ಕಾಪು ಕೊಟ್ಕೊಳ್ಬೇಕು. ಮೇಡಮ್ ನೂಲು ತಗೊಳ್ಳಿ. ಹಾಂ, ನೆರಿಗೆ ಚೆನ್ನಾಗಿರುತ್ತೆ. ಅದು ಅದು ಬೇಡ ಬೇಡ, ಅದೇ ಹೊರಗೆ ಹಾಕು ಎತ್ತಿದ್ದಣ್ಣ. ಹಾಗೆ ಹಾಂ ತೋರ್ತೀನಿ ತೋರ್ತೀನಿ. ಹಾಂ, ಓಕೆ. ಇದು ಈಗ ಡಾಬಾ ಹಾಕಿ ಆಗಿದೆ. ಈಗ ಕರಿಮಣಿಯನ್ನು ಹಾಕ್ತಾ ಇದ್ದೇವೆ ಸ್ವಾಮಿ. ಒಂಚೂರು ಮೇಲೆ ಇಲ್ಲ ಇಲ್ಲ, ಎಷ್ಟಕ್ಕಿಲ್ಲ. ಹಾಂ, ಹಿಂದೆ. ಹಾಂ ಮೇಡಮ್, ಇದು ಈ ದಾರಕ್ಕೆ ಹಾಕ್ತೀನಿ, ಈ ದಾರಕ್ಕೆ ಹಾಕ್ಬಿಡ್ತೀನಿ. ಬಳೆ ಬಳೆಯನ್ನು ಮತ್ತೆ ಹೇಗೆ ಹಾಕ್ಲಿಕ್ಕೂ ಆಗಲ್ಲ, ಹೀಗೆ ಹಾಕಬೇಕಾಗುತ್ತೆ. ಹೀಗೆ ಇದಕ್ಕೊಂದು ಪಿನ್ ಹಾಕಿ ಮೇಡಮ್ ಇಲ್ಲಿ. ಹೀಗೆ ಇರಲಿ ಇದು. ಅಷ್ಟು ಅಷ್ಟು ಮೇಲೆ ಮೇಲಾದರೆ ಬಿಡ ನಿಮಿಷ. ಈಗ ಹಾರ ಈ ಹಾರ ಹಾಕಿದರೆ ಬೇಡ ಬೇಡ, ಅದು ಅದು ಅದೆಲ್ಲ ಬರ್ತಾರೆ, ಮತ್ತೆ ಮೂರು ಬರ್ತದೆ. ಇದು ಈ ಕಡೆ ಬರಬೇಕು. ಇವಾಗ ಸರಿಯಲ್ಲ,
ಸಾಕು ಸಾಕು ಅಷ್ಟು. ಬಿಡ ಇಲ್ಲಿ ಇಲ್ಲಿ ಇಲ್ಲಿಂದ ಒಂದು ಬಿಡುವ, ಇಲ್ಲಿ ಬಿಟ್ಟರೆ ನೆರಿಗೆ ಹೋಗ್ಬಿಡುತ್ತೆ ನೋಡು. ಕೊಡಿ ಇಷ್ಟು ಇಷ್ಟು ಇಷ್ಟಕ್ಕಿಂತ ಒಂದು ಹಾಕು. ಈಗ ನೋಡಿ ನೋಡಿ ಒಂದು ನಿಮಿಷ, ಬಳೆ ಮೇಲೆ ಬರಲಿ, ಈ ಬಳೆ ಮೇಲೆ ಈಗ ಹೀಗಿರುತ್ತೆ ಬಳೆ. ಹೇಗೆ ಇಲ್ಲಿ ಇಲ್ಲಿಂದ ಬೇಡ 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 ಬೇಡ, ಅದು ಹೆಚ್ಚಿಗೆ ಆಗ್ಬಿಡುತ್ತೆ, ಇದು ಒಂದು ಕಾಣಲ್ಲ. ಹಾಗಾದರೆ ಲಕ್ಷ್ಮೀ ಬಾರಮ್ಮ.